ಓಂ ಶ್ರೀ ಮುಕ್ತನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನೋಡಿ, ಕಣ್ಣಿನ ಸುತ್ತ ಈ ಕಪ್ಪು ವರ್ತುಲಗಳು ಅಂತ ಹೇಳ್ತೀವಿ, ಅಂದರೆ ಕಪ್ಪಾಗಿರುತ್ತೆ. ಸುಮಾರಷ್ಟು ಜನಕ್ಕೆ ಈ ರೀತಿ ಇರುತ್ತೆ. ಇದಕ್ಕೆ ಕಾರಣಗಳು ಹಲವಾರು ಇರತಕ್ಕಂಥದ್ದು. ಕೆಲವರಿಗೆ ರಾತ್ರಿಯೆಲ್ಲ ನಿದ್ದೆ ಬರದೇ ಇರುವಂಥದ್ದು, ನಿದ್ರಾಹೀನತೆಯ ಸಮಸ್ಯೆ ಇರತಕ್ಕಂಥದ್ದು, ಅಥವಾ ಮನಸ್ಸಿಗೆ ಹೆಚ್ಚಿನ ಒತ್ತಡವನ್ನು ಮಾಡ್ಕೊಳ್ತಕ್ಕಂಥದ್ದು, ಮತ್ತು ನೆಮ್ಮದಿಯಾಗಿರೋದಿಲ್ಲ, ಯಾವಾಗಲೂ ಕೂಡ ಪ್ರಪಂಚ ತಲೆ ಮೇಲೆ ಬಿದ್ದ ಹಾಗೆ ಇರ್ತಾರೆ ಕೆಲವರು. ಅಂದರೆ ಮಾನಸಿಕವಾಗಿ ತುಂಬ ಗೊಂದಲದಲ್ಲಿ ಇರ್ತಕ್ಕಂಥವ್ರು, ಈ ಥರದವ್ರಿಗೆಲ್ರಿಗೂ ಕೂಡ ಈ ಕಣ್ಣ ಸುತ್ತ ಬರ್ತಕ್ಕಂತಹ ಕಪ್ಪು ವರ್ತುಲಗಳ ಸಮಸ್ಯೆ ಇದ್ದೇ ಇರುತ್ತೆ. ಈ ಒಂದು ಸಮಸ್ಯೆಯನ್ನು ಹೊರಕ್ಕೆ ತಂದ್ಕೋಬೇಕಾದ್ರೆ, ಅಂದರೆ ಇದರಿಂದ ಹೊರಕ್ಕೆ ನಾವು ಬರಬೇಕು ಅಂದರೆ ಏನು ಮಾಡಬೇಕು, ಒಂದು ಸರಳ ಉಪಾಯವನ್ನು ಹೇಳ್ಕೊಡ್ತೀನಿ, ನೋಡಿಕೊಳ್ಳಿ ಹೇಗೆ ಮಾಡ್ತೀವಿ ಅಂತ. ಇದಕ್ಕೆ ನಾವು ಉಪಯೋಗಿಸ್ತಾ ಇರತಕ್ಕಂಥದ್ದು ಕೇವಲ ಒಂದು ಅಳಲೆಕಾಯಿ ಮಾತ್ರ. ಈ ಅಳಲೆಕಾಯಿ ನೋಡಿ, ಹಿಂದೆ ಎಲ್ಲ ಅಳಲೆಕಾಯಿ ಪಂಡಿತರು ಅಂತ ಕರೆಯೋರು, ಒಂದು ಅಳಲೆಕಾಯಿ ಇದ್ದರೆ ಒಂದು 100 ಕಾಯಿಲೆಯನ್ನು ವಾಸಿ ಮಾಡ್ಬೋದು. ಇದನ್ನು ಹೇಗೆಲ್ಲ ಉಪಯೋಗ ಮಾಡಿದ್ರೆ ಏನೇನೆಲ್ಲ ಲಾಭ ಅನ್ನೋದು ಬೇರೆ ಬೇರೆ ರೀತಿಯದ್ದು. ಅಂದರೆ ಹಸಿಯಾಗಿ ತಿಂದರೆ ಒಂಥರ, ಬಿಸಿಯಾಗಿ ತಿಂದರೆ ಒಂಥರ, ಜೇನುತುಪ್ಪದ ಜೊತೆಯಲ್ಲಿ ತಿಂದರೆ ಒಂಥರ, ಮಜ್ಜಿಗೆಯ ಜೊತೆಯಲ್ಲಿ ತಿಂದರೆ ಒಂಥರ, ಇದೇ ರೀತಿ ಬೇರೆ ಬೇರೆ ಸಮಸ್ಯೆಗಳಿಗೆ ಬೇರೆ ಬೇರೆಯದೇ ಆದ ಅನುಪಾನಗಳ ಜೊತೆಯಲ್ಲಿ ಉಪಯೋಗ ಮಾಡೋದ್ರಿಂದ ಕೇವಲ ಅಳಲೆಕಾಯಿ ಒಂದು ಸಾಕು. ಈ ಅಳಲೆಕಾಯಿಯನ್ನು ಉಪಯೋಗಿಸಿ ನಾವಿವತ್ತು ಕಣ್ಣಿನ ಸುತ್ತ ಇರತಕ್ಕಂತಹ ಕಪ್ಪು ವರ್ತುಲಗಳನ್ನು ಹೇಗೆ ಹೋಗಲಾಡಿಸ್ಕೊಳ್ಳೋದು ತಿಳ್ಕೊಳ್ಳೋಣ. ಇದಕ್ಕೆ ನಾವು ಉಪಯೋಗಿಸ್ತಾ ಇರೋದು ಅಳಲೆಕಾಯಿ ಜೊತೆಗೆ ಕೇವಲ 1 ಚಮಚದಷ್ಟು ಹಸಿ ಹಾಲು ಮಾತ್ರ. ಈಗ ನಾವು ಈ ಹಾಲನ್ನು ಈ ಸಾಣೆಕಲ್ಲ ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ. ಇದರಲ್ಲಿ ಈ ಅಳಲೆಕಾಯಿಯನ್ನು ಚೆನ್ನಾಗಿ ತೇಯಬೇಕು. ಇದನ್ನು ಹಸಿಯಾಗಿಯೇ ತೆಯ್ದು ಹಸಿಯಾಗಿಯೇ ಉಪಯೋಗಿಸ್ತಕ್ಕಂಥದ್ದು. ಬರೀ ಕೇವಲ ಹಸಿ ಹಾಲನ್ನೇ ಕಣ್ಣಿನ ಸುತ್ತ ಹಚ್ಕೊಳ್ತಾ ಬಂದರೂ ಕೂಡ ಕಣ್ಣಿನಲ್ಲಿ ಇರತಕ್ಕಂತಹ ಅನೇಕ ದೋಷಗಳು ಹೋಗುತ್ತೆ, ಆ ಕಪ್ಪು ಬಣ್ಣವೂ ಕೂಡ ಹೋಗೋದಕ್ಕೆ ಸಾಧ್ಯವಾಗತ್ತೆ. ಇನ್ನು ಈ ಅಳಲೆಕಾಯಿ ಕಣ್ಣಿನ ದೃಷ್ಟಿಯನ್ನು ಕೂಡ ಉತ್ತಮಗೊಳಿಸುತ್ತೆ, ಅದಕ್ಕೆ ಕೂಡ ಇದು ಸಹಾಯಕವಾಗತ್ತೆ. ಹಾಗಾಗಿ ಧೈರ್ಯವಾಗಿ ಬಳಕೆ ಮಾಡ್ಬೋದು. ಕಣ್ಣಿನ ಒಳಕ್ಕೆ ಹೋದರೂ ಕೂಡ ನಾವೇನು ಚಿಂತೆ ಮಾಡಬೇಕಾಗಿಲ್ಲ. ಮತ್ತು ಕಣ್ಣಿನ ಸುತ್ತ ಇರತಕ್ಕಂತಹ ಸುಕ್ಕುಗಳನ್ನು ನಿವಾರಣೆ ಮಾಡಿಕೊಡುತ್ತೆ. ಅದರ ಜೊತೆಗೆ ಕಣ್ಣಿನ ಬಣ್ಣವನ್ನು, ಸುತ್ತ ಇರತಕ್ಕಂತಹ ಕಪ್ಪು ಬಣ್ಣವನ್ನು ಕೂಡ ಹೋಗಲಾಡಿಸುತ್ತೆ. ಹಾಗಾಗಿ ಈಗ ನಾವು ಇದನ್ನು ಚೆನ್ನಾಗಿ ತೆಗೆದುಕೊಂಡಿದ್ದೀವಿ. ನಾವು ಸಣ್ಣ ಬಟ್ಟಲಿಗೆ ಇದನ್ನು ತೆಕ್ಕೊಳ್ಳೋಣ. ಇದೀಗ ಸಿದ್ಧವಾಗಿದೆ. ಈ ಅಳಲೆಕಾಯಿಯಿಂದ ತೆಗೆದಂತಹ ಈ ಗಂಧವನ್ನು ರಾತ್ರಿ ಮಲಗೋದಕ್ಕೆ 10 ನಿಮಿಷ ಮುಂಚೆ ಕಣ್ಣಿನ ಸುತ್ತ ಚೆನ್ನಾಗಿ ಲೇಪನವನ್ನು ಮಾಡಿಕೊಂಡು ಸ್ವಲ್ಪ ಒಣಗುವ ಹೊತ್ತಿಗೆ ಮಲ್ಕೊಂಡ್ರೂ ಪರವಾಗಿಲ್ಲ, ಬೆಳಿಗ್ಗೆಯವರೆಗೆ ಅದು ಹಾಗೆಯೇ ಇರಬೇಕು. ಈ ರೀತಿ ಸತತವಾಗಿ 8 ದಿವಸಗಳ ಕಾಲ ಮಾಡ್ತಾ ಬಂದಿದ್ದೇ ಆದರೆ ಈ ಕಣ್ಣಿನ ಸುತ್ತ ಇರತಕ್ಕಂತಹ ಈ ಡಾರ್ಕ್ ಸರ್ಕಲ್ಸ್, ಕಪ್ಪು ವರ್ತುಲಗಳು ಅಂತ ಏನು ಕರಿತೀವಿ, ಇದು ನಿವಾರಣೆ ಆಗೋದಕ್ಕೆ ಸಾಧ್ಯವಾಗತ್ತೆ. ಎಷ್ಟು ಸರಳ ಪರಿಹಾರ! ಸಮಸ್ಯೆ, ಚಿಂತೆಗೆ ಉಂಟು ಮಾಡಿರ್ತಕ್ಕಂತಹ ಸಮಸ್ಯೆಯನ್ನು ಕೇವಲ ಸರಳ ಪರಿಹಾರದಲ್ಲಿ ಪರಿಹರಿಸ್ಕೋಬಹುದು. ಏನಂತೀರಾ? ಮತ್ತೆ ಆಗ್ತಾಡ? ನಿಮ್ಮ ಸ್ನೇಹಿತರಿಗೆಲ್ಲ ಈಗಿಂದೀಗನೇ ಶೇರ್ ಮಾಡಿ. ಇದರಿಂದ ಚಿಂತಿತರಾಗಿರುವ ಅನೇಕ ಜನರಿಗೆ ಸಹಾಯವಾಗುತ್ತೆ. ಅಷ್ಟೇ ಅಲ್ಲ, ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಅದರಿಂದಾಗಿ ನಾವು ಮುಂದೆ ಕಳಿಸ್ತಕ್ಕಂತಹ ಅನೇಕ ಹೊಸ ವಿಷಯಗಳ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಹೊಸ ಹೊಸ ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿಯವರೆಗೆ ನಮಸ್ತೆ.